ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರಿಗೆ 11 ಮತ್ತು 12 ಕಂತಿನ ಹಣ ಬಂದಿಲ್ಲ ಅನ್ನೋದು ಸಾಕಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಫೈ ಕೊಡ್ತಾ ಇದ್ದೀನಿ. 11 ಮತ್ತು 12 ಕಂತಿನ ಹಣ ಅಂದರೆ ನಿಮಗೆ ಮೇ ತಿಂಗಳಿಗೂ ಬಂದಿದೆ, ಮತ್ತು ಜೂನ್ ಜುಲೈ 2 ತಿಂಗಳ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ 2000 ರೂಪಾಯಿ ನಿಮಗೆ ಬರಬೇಕಾಗಿತ್ತು. ಸೊ ಸಾಕಷ್ಟು ಜನಕ್ಕೆ ಬಂದಿರೋದಿಲ್ಲ. ಸೊ ಈಗಾಗಲೇ ಈ ಒಂದು 11 ಮತ್ತು 12 ಕಂತಿನ ಹಣ ಸಾಕಷ್ಟು ಜನ ಗೃಹಲಕ್ಷ್ಮಿಯರಿಗೆ ಬಂದಿರತಕ್ಕಂಥ ಉದಾಹರಣೆಗಳಿದ್ದಾವೆ, ಸಾಕಷ್ಟು ಜನಕ್ಕೆ ಬಂದಿದೆ. ಸೊ ಈಗ ಬರ್ತಾನೂ ಇದೆ. ಸೊ ಇನ್ನು ಉಳಿದವರಿಗೆ ಯಾರಿಗೆ ಬಂದಿಲ್ಲ ಅವರು ಈ ಒಂದು ವಾರದಲ್ಲೇ ಬರುವಂಥ ಒಂದು ನಿರೀಕ್ಷೆಗಳಿದ್ದಾವೆ, ವೈಟ್ ಮಾಡಬೇಕಾಗುತ್ತೆ. ಸೊ ಈ ವಾರದೊಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಸೊ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಪಾಡಿಗೆ ನೀವಿರಿ. 100% ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕಂಟಿನ್ಯೂಸ್ ಆಗಿ ಯಾರಿಗೆ ಬರ್ತಾ ಇದೆ ಅವ್ರಿಗೆ ಬಂದೇ ಬರುತ್ತೆ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಒಂದ್ಸಲ ಗ್ರಾಮವನ್ಗೆ ಹೋಗಿ ಚೆಕ್ ಮಾಡ್ಕೊಳ್ಬೋದು ಬೇಕಾದ್ರೆ. ಸೊ ಅನವಶ್ಯಕವಾಗಿ ಗ್ರಾಮವನ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಅಮೌಂಟ್ ಬರ್ತಾ ಇದ್ರೆ ಕಂಟಿನ್ಯೂಸ್ ಆಗಿ 10 ಕಂತು ಬಂದಿದ್ರೆ 11 ಮತ್ತು 12 ಹಣ ಬಂದೇ ಬರುತ್ತೆ. ಸೊ ನೀವೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದು ಊಹಾಪೋಹಗಳೆಲ್ಲ ಬರ್ತಾ ಇದ್ದಾವೆ. ಸೊ ಅವೆಲ್ಲ ಸುಳ್ಳು ಸುದ್ದಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು 10 ಕಂತವರೆಗೂ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರತಕ್ಕಂಥದ್ದು, 11 ಮತ್ತು 12 ಕಂತಿನ ಹಣ ಬಾಕಿ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನರಿಗೆ ಬಂದಿರತಕ್ಕಂಥದ್ದು. ಯಾರಿಗೆ ಬಂದಿದೆ ಅವ್ರು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಯಾರು ನೋಡ್ತಾ ಇದ್ದರೆ ಗೃಹಲಕ್ಷ್ಮಿ ಯೋಜನೆಯ 11 ಕಂತು ಯಾರಿಗೆ ಬಂದಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರಿಗೆ ಬಂದಿಲ್ಲ ಅನ್ನೋರಿಗೆ ಅವ್ರಿಗೆ ಒಂದು ಕ್ಲಾರಿಫೈ ಸಿಗುತ್ತೆ. ಸೊ ಆ ಒಂದು ಕಾರಣದಿಂದ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ.